ಪಶ್ಚಿಮ ಘಟ್ಟ. ಎಲ್ಲೆಲ್ಲೂ ಹಸಿರನ್ನು ತುಂಬಿಕೊಂಡು ಅಚ್ಚರಿ ಮೂಡಿಸುವ ಜೀವ ವೈವಿಧ್ಯತೆಯನ್ನ ಹೊಂದಿರುವ ವಿಸ್ಮಯಕಾರಿ ಪರ್ವತಗಳ ಸಾಲು. ಬಣ್ಣ ಬಣ್ಣದ ಪ್ರಾಣಿ ಪಕ್ಷಿಗಳ ತಾಣ. ಇದರಲ್ಲಿ ಒಂದು ಪ್ರಾಣಿಯ ಕಥೆಯನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇವೆ. ಸೂರ್ಯನ ಉಗಮದ ನಂತರ ಇಲ್ಲೇ ವಿಶೇಷವಾದ ಈ ಪ್ರಾಣಿಯ ಸದ್ದು ಮುಗಿಲು ಮುಟ್ಟುತ್ತದೆ. ಯಾವತ್ತೂ ಗುಂಪಿನಲ್ಲಿರುವ ತಮ್ಮ ಜೀವನದ ಶೇಕಡ 99% ಭಾಗವನ್ನು ಮರಗಳ ಮೇಲೆ ಕಳೆಯುವ, ಬಹು ಎತ್ತರದ ಮರಗಳ ಮೇಲೆ ಸಲೀಸಾಗಿ ಓಡಾಡುವ, ಮರದಿಂದ ಮರಕ್ಕೆ ಅತಿ ಸುಲಭವಾಗಿ ಜಿಗಿಯುವ ಹಾಗೂ ಅಳಿವಿನ ಅಂಚಿನಲ್ಲಿರುವ ಒಂದು ಪ್ರಾಣಿಯೇ ಈ ಸಿಂಹ ಬಾಲದ ಸಿಂಗಳಿಕ. ಜಗತ್ತಿನಲ್ಲಿ ಬೇರೆಲ್ಲೂ ಕಾಣಸಿಗದ ಈ ಪ್ರಾಣಿಗಳು ನಮ್ಮ ಪಶ್ಚಿಮ ಘಟ್ಟದ ಅರಣ್ಯದಲ್ಲಿ ಮಾತ್ರ ಇವೆ. ವಿಶಾಲವಾದ ಕಾಡುಗಳು ಇರುವ ಈ ಘಟ್ಟಗಳಲ್ಲಿ ಸ್ವಚ್ಛಂದವಾಗಿ ಹರಿಯುವ ನದಿ ಜಲಪಾತಗಳನ್ನು ಅಘನಾಶಿನಿ, ಶರಾವತಿ ಹಾಗೂ ಇತರೆ ನದಿಗಳು ಹುಟ್ಟು ಹಾಕುತ್ತವೆ. ಈ ಪ್ರಪಂಚದಲ್ಲಿ ಸುಮಾರು 3,000 ಸಿಂಗಳಿಕಗಳು ಇವೆ. ಕೇವಲ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವ ಈ ಸಿಂಗಳಿಕಗಳು ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಅಣ್ಣಾಮಲೈ ಪರ್ವತಗಳು, ಕರ್ನಾಟಕದ ಆಗುಂಬೆ, ಕೊಡಗು, ಕುದುರೆಮುಖ ಹಾಗೂ ಶರಾವತಿ ಕಣಿವೆಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಶರಾವತಿ ಕಣಿವೆಯಲ್ಲಿ 2016 ಸಂಖ್ಯಾಗಣತಿಯ ಪ್ರಕಾರ 617 ಸಿಂಗಳಿಕಗಳು ಇವೆ ಹಾಗೂ ಇದು ಬೇರೆ ಜಾಗಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಸಿಂಗಳಿಕಗಳು ಕಂಡುಬರುವ ಸ್ಥಳವಾಗಿದೆ. ಹೀಗಾಗಿ ಇವುಗಳ ರಕ್ಷಣೆಗೆ ನಮ್ಮ ಸರ್ಕಾರವು ಅಘನಾಶಿನಿ ಸಿಂಗಳಿಕ ಸಂರಕ್ಷಿತ ಪ್ರದೇಶವನ್ನು 2011 ಘೋಷಿಸಿತ್ತು. ಇವು ಸುಮಾರು 20 ಬದುಕುತ್ತವೆ. ಸಿಂಗಳಿಕಗಳು ಬಹಳ ಪ್ರಮುಖ ಜಾತಿಯ ಪ್ರಾಣಿಗಳು. ಇವನ್ನ ಫ್ಲಾಗ್ಶಿಪ್ ಸ್ಪೀಷೀಸ್ ಅಂತ ಕರೀತಾರೆ. ಉದಾಹರಣೆಗೆ, ಸಿಂಗಳಿಕಗಳು ಯಾವ ಜಾಗದಲ್ಲಿ ಕಂಡುಬರುತ್ತದೋ ಅಲ್ಲಿನ ಕಾಡು ಮತ್ತು ಜೀವ ವೈವಿಧ್ಯತೆ ಬಹಳ ಶ್ರೀಮಂತವಾಗಿದೆ ಎಂದರ್ಥ. ಈ ಫ್ಲಾಗ್ಶಿಪ್ ಸ್ಪೀಷೀಸ್ಗಳು ತಾವು ತಿನ್ನುವ ಹಣ್ಣು ಕಾಯಿಗಳ ಬೀಜ ಪ್ರಸರಣ ಮಾಡುತ್ತವೆ. ಸಾಮಾಜಿಕ ಜೀವಿಗಳಾದ ಇವು ಯಾವತ್ತೂ ಗುಂಪಿನಲ್ಲಿಯೇ ಇರುತ್ತವೆ. ಈ ಗುಂಪಿಗೆ ಒಬ್ಬ ನಾಯಕನೂ ಇರುತ್ತಾನೆ. ಈ ಗುಂಪಿನ ರಕ್ಷಣೆ ಈ ನಾಯಕನ ಹೊಣೆ. ಇವನಿಗೆ ಆಲ್ಫಾ ಮೇಲ್ ಎಂದು ಕರೆಯುತ್ತಾರೆ. ಗುಂಪಿನ ಸದಸ್ಯರೆಲ್ಲ ತಮ್ಮ ಕೆಲಸದಲ್ಲಿ ಮುಳುಗಿದಾಗ ಈ ನಾಯಕ ಎಲ್ಲರ ಮೇಲೆ ಹಾಗೂ ಗುಂಪಿನ ಸುತ್ತಮುತ್ತ ಕಣ್ಣಿಟ್ಟಿರುತ್ತಾನೆ. ಆಹಾರ ಮತ್ತು ಬರಬಹುದಾದ ಬೇರೆ ಪ್ರಾಣಿಗಳ ಬಗ್ಗೆ ಸೂಚನೆ ಕೊಡುತ್ತಾನೆ. ಈ ಅರಣ್ಯ ಪ್ರದೇಶಗಳಲ್ಲಿ ಆಹಾರದ ಕೊರತೆಯೇನೂ ಇಲ್ಲ. ವಿಧ ವಿಧವಾದ ಹಣ್ಣು ಕಾಯಿಗಳು ಅಗಾಧವಾಗಿ ಸಿಗುತ್ತದೆ. ಆದರೆ ಎಲ್ಲಿ ಆಹಾರ ಇರುತ್ತದೋ ಅಲ್ಲಿ ಪೈಪೋಟಿ ಕೂಡ ಇರುತ್ತದೆ. ಈ ಹಲಸಿನ ಹಣ್ಣನ್ನ ತಿನ್ನಲು ಮಂಗಗಳು ಬಂದಿವೆ. ಒಮ್ಮೊಮ್ಮೆ ಈ ಪೈಪೋಟಿ ಜಗಳವಾಗಿ ಮಾರ್ಪಾಡಾಗುತ್ತದೆ. ಈ ತರ ಜಗಳಗಳು ಈ ಕಾಡಿನಲ್ಲಿ ಸಾಮಾನ್ಯ.
ಕೊನೆಗೂ ಆ ಮಂಗಗಳನ್ನು ಓಡಿಸಿ ಗುಂಪಿನ ಒಬ್ಬೊಬ್ಬರೇ ಸದಸ್ಯರು ಬಂದು ಈ ಹಣ್ಣಿನ ರುಚಿ ನೋಡುಕೆ ಸಿದ್ಧರಾಗಿದ್ದಾರೆ. ಉಪ್ಪಾಗೆ, ಹಲಸು, ಸೀಬೆ ಹಾಗೂ ಇತರೆ ಹಣ್ಣುಗಳನ್ನು ಇವು ತಿನ್ನುತ್ತವೆ. ಅರಣ್ಯ ಇಲಾಖೆಯವರು ಹಣ್ಣು ಬಿಡುವ ಮರಗಿಡಗಳನ್ನು ಈ ಸಿಂಗಳಿಕಗಳಿರುವ ಕಾಡಿನಲ್ಲಿ ನೆಟ್ಟು ಅವುಗಳಿಗೆ ಊಟದ ಕೊರತೆ ಬರದಿರುವ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಈ ಸಿಂಗಳಿಕಗಳ ಮೈತುಂಬ ಇರುವ ದಟ್ಟವಾದ ಕೂದಲು ಸಣ್ಣ ಸಣ್ಣ ಕ್ರಿಮಿಕೀಟಗಳಿಂದ ಕಾಪಾಡುತ್ತವೆ. ವಿಶಿಷ್ಟವಾಗಿ ವಿಕಾಸ ಹೊಂದಿರುವ ಕೈಕಾಲುಗಳು ಮರಗಳ ಮೇಲೆ ಸುಲಭವಾಗಿ ಓಡಾಡಲು, ಹಣ್ಣುಗಳನ್ನ ಕಿತ್ತು ತಿನ್ನಲು ಸಹಾಯ ಮಾಡುತ್ತವೆ. ಈಗ ಇನ್ನೊಂದು ಮರ ಬೇರೆ ಜಾತಿಯ ಹಣ್ಣುಗಳನ್ನು ತಿನ್ನುತ್ತಿವೆ. ಬರೀ ಹಣ್ಣುಕಾಯಿ ಅಷ್ಟೇ ಅಲ್ಲ, ಈ ಸಿಂಗಳಿಕಗಳು ಮರಗಳ ಪೊಟರೆಗಳನ್ನು ಹುಡುಕಿ ಅಲ್ಲಿ ಸಿಗಬಹುದಾದ ಹುಳುಗಳನ್ನು, ಅದರ ಮೊಟ್ಟೆಗಳನ್ನು ತಿನ್ನುತ್ತವೆ. ಇದಕ್ಕಾಗಿ ತಮ್ಮ ಚೂಪಾದ ಹಲ್ಲುಗಳಿಂದ ಮರದ ತೊಗಟೆಗಳನ್ನು ಸೀಳುತ್ತವೆ. ಸಿಂಗಳಿಕಗಳಲ್ಲಿ ಗಂಡು ಸುಮಾರು 8ನೇ ವಯಸ್ಸಿನಲ್ಲಿ ಪ್ರೌಢಾವಸ್ಥೆಗೆ ತಲುಪಿದರೆ ಹೆಣ್ಣು ಸುಮಾರು 7ನೇ ವಯಸ್ಸಿಗೆ ತಲುಪುತ್ತದೆ. ಆಲ್ಫಾ ಮೇಲ್ ಮಾತ್ರ ತನ್ನ ಗುಂಪಿನ ಹೆಣ್ಣು ಸಿಂಗಳಿಕಗಳೊಂದಿಗೆ ಸಂಭೋಗ ಕ್ರಿಯೆ ಮಾಡುತ್ತದೆ. ಹೆಚ್ಚಾಗಿ ಡಿಸೆಂಬರ್ ಫೆಬ್ರವರಿ ತಿಂಗಳಿನಲ್ಲಿ ಇವು ಮರಿಗಳಿಗೆ ಜನ್ಮ ನೀಡುತ್ತವೆ. ಸಿಂಗಳಿಕಗಳಲ್ಲಿ ಗರ್ಭಾವಸ್ಥೆಯ ಅವಧಿ ಸುಮಾರು 5-8 ತಿಂಗಳುಗಳು ಹಾಗೂ ತಾಯಿ ಸಿಂಗಳಿಕಗಳು ತಮ್ಮ ಮಗುವಿಗೆ ಸುಮಾರು 12-15 ತಿಂಗಳುಗಳವರೆಗೂ ಎದೆಹಾಲು ಕುಡಿಸುತ್ತವೆ. ಸಿಂಗಳಿಕಗಳು ತಮ್ಮ ಅಧಿಕ ಸಮಯವನ್ನು ತಮ್ಮನ್ನು ಹಾಗೂ ಇತರೆ ಸದಸ್ಯರನ್ನು ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿರುತ್ತವೆ. ಇದನ್ನು ಗ್ರೂಮಿಂಗ್ ಎಂದು ಕರೆಯುತ್ತಾರೆ. ಒಂದು ಗುಂಪಿನಲ್ಲಿ ಸುಮಾರು 6-35 ಸಿಂಗಳಿಕಗಳು ಇರುತ್ತವೆ ಹಾಗೂ ಒಂದು ಆಲ್ಫಾ ಮೇಲ್ ಮತ್ತು 3-4 ಇನ್ನೂ ಪ್ರೌಢಾವಸ್ಥೆಗೆ ಬಾರದ ಗಂಡು ಸಿಂಗಳಿಕಗಳು ಇರುತ್ತವೆ. ಗುಂಪನ್ನು ಕಾವಲು ಕಾಯುವುದು, ಹಣ್ಣುಗಳಿರುವ ಮರಗಳನ್ನು ಹುಡುಕುವುದು, ಬೇರೆ ಗುಂಪು ಹಾಗೂ ಪ್ರಾಣಿಗಳಿಂದ ತೊಂದರೆ ಬರದಂತೆ ಕಾಪಾಡುವುದು ಆಲ್ಫಾ ಮೇಲ್ನ ಕೆಲಸವಾದರೆ, ಹೆಣ್ಣು ಸಿಂಗಳಿಕಗಳು ತಮ್ಮ ಮರಿಗಳಿಂದ ಸಾಕುವುದರಲ್ಲೇ ಬಹಳಷ್ಟು ಕಾಲ ಕಳೆಯುತ್ತವೆ. ಹೊರತುಪಡಿಸಿ ಇನ್ನೊಂದು ಪ್ರಾಣಿ ಈ ಸಿಂಗಳಿಕಗಳಿಗೆ ಆಹಾರದಲ್ಲಿ ಪೈಪೋಟಿ ಕೊಡುತ್ತದೆ, ಮನುಷ್ಯ. ಉಪ್ಪಾಗೆ, ಇಲ್ಲಿ ಸಿಗುವ ಎಲ್ಲ ಆಹಾರಗಳಲ್ಲಿ ಸಿಂಗಳಿಕಗಳಿಗೆ ಉಪ್ಪಾಗೆ ಒಂದು ಮುಖ್ಯವಾದ ಆಹಾರ. ಆದರೆ
ಮನುಷ್ಯ ಇದನ್ನು ತನ್ನ ಸ್ವಂತಕ್ಕೆ ಉಪಯೋಗಿಸಲು ಶುರು ಮಾಡಿ ಬಹಳ ವರ್ಷಗಳೇ ಕಳೆದಿವೆ. ಹೀಗಾಗಿ ಆಹಾರದ ಕೊರತೆ ಹಾಗೂ ಸಮಸ್ಯೆ ಉದ್ಭವ ಆಗಿದೆ. ಕೇವಲ ಆಹಾರದ ಸಮಸ್ಯೆ ಅಷ್ಟೇ ಅಲ್ಲ, ಈ ಪ್ರಾಣಿಗಳಿರುವ ಕಾಡಿನಲ್ಲಿ ಜಾಗಕ್ಕೂ ಪೈಪೋಟಿ. ಇಲ್ಲಿ ಜನರು ಮನೆಗಳನ್ನು ತೋಟಗಳನ್ನು ಮಾಡಿಕೊಂಡು ಅದಕ್ಕೆ ರಸ್ತೆಗಳನ್ನು ಮಾಡಿಕೊಂಡು ವಿದ್ಯುತ್ ಶಕ್ತಿಗೋಸ್ಕರ ತಂತಿಗಳನ್ನು ಹಾಕಿಕೊಂಡಿದ್ದಾರೆ. ಇದರಿಂದ ಕಾಡುಗಳ ನಾಶ ಮಾತ್ರವಲ್ಲದೆ ಸಿಂಗಳಿಕಗಳಿಗೆ ಬಹಳ ತೊಂದರೆಯಾಗುತ್ತಿದೆ. ಕಳೆದ ಒಂದೆರಡು ವರ್ಷಗಳಲ್ಲಿ ನಮ್ಮ ಅಘನಾಶಿನಿ ಸಿಂಗಳಿಕ ಸಂರಕ್ಷಿತ ಪ್ರದೇಶದಲ್ಲಿ ಮೂರು ಸಿಂಗಳಿಕಗಳು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿವೆ. ಈ ಸಿಂಗಳಿಕಗಳಿಗೆ ಕಾಡಿನಲ್ಲಿ ಸಲೀಸಾಗಿ ಯಾವುದೇ ಅಡಚಣೆ ಇಲ್ಲದೆ ಓಡಾಡಲು ಹಾಗೂ ಪ್ರಾಣಹಾನಿಯಿಂದ ತಪ್ಪಿಸಲು ರಬ್ಬರ್ನಿಂದ ತಯಾರಿಸಿದ ಸೇತುವೆಗಳನ್ನು ಕಾಡಿನ ಮಧ್ಯೆ ಅಲ್ಲಲ್ಲಿ ನಿರ್ಮಿಸಿದ್ದಾರೆ. ನಮ್ಮ ಅರಣ್ಯ ಇಲಾಖೆಯವರು ಸಿಂಗಳೀಕ ಸಂರಕ್ಷಿತ ಪ್ರದೇಶದಲ್ಲಿ ಹಾದು ಹೋಗುವ ಪ್ರತಿಯೊಂದು ವಿದ್ಯುತ್ ತಂತಿಯನ್ನು ಕೂಡ ನಿರೋಧಿಸಲ್ಪಟ್ಟ ವಿದ್ಯುತ್ ತಂತಿಯಾಗಿ ಬದಲಾಯಿಸಿದ್ದಾರೆ. ಇಲ್ಲಿನ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಸದಾ ಈ ಪ್ರಾಣಿಗಳನ್ನು ಕಾವಲು ಕಾಯುತ್ತಲೇ ಇರುತ್ತಾರೆ. ಕೇವಲ ಹಗಲಿನಲ್ಲಿ ಮಾತ್ರವಲ್ಲದೆ ರಾತ್ರಿಯೂ ಸಹ ಕೆಲಸ ಮಾಡುತ್ತಾರೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕ್ಯಾಮರಾ ಟ್ರ್ಯಾಪ್ಗಳನ್ನು ಈ ಕಾಡುಗಳಲ್ಲಿ ಅಳವಡಿಸಿ ಇಲ್ಲಿ ಆಗುವ ಚಲನವಲನಗಳನ್ನು ಗಮನಿಸುತ್ತಿದ್ದಾರೆ. ಗೇರಸೊಪ್ಪದಲ್ಲಿ ಸಿಂಗಳೀಕ ಇಕೋ ಪಾರ್ಕ್ ಅನ್ನು ನಿರ್ಮಿಸಿ ಇಲ್ಲಿಗೆ ಬರುವ ಜನರಿಗೆ ಸಿಂಗಳೀಕಗಳ ಬಗ್ಗೆ ಸೂಕ್ತ ಮಾಹಿತಿಗಳನ್ನು ಕೊಡುತ್ತಾರೆ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಪ್ರಕೃತಿ ಶಿಬಿರವನ್ನು ಆಯೋಜಿಸಿ ಕಾಡಿನ ಬಗ್ಗೆ, ಸಿಂಗಳೀಕಗಳ ಬಗ್ಗೆ, ಅವುಗಳ ಮಹತ್ವದ ಬಗ್ಗೆ ಹಾಗೂ ಅವುಗಳನ್ನು ಕಾಪಾಡುವ ಬಗ್ಗೆ ಮಾಹಿತಿ ಕೊಡುತ್ತಾರೆ. ಸ್ಥಳೀಯ ವಿಎಫ್ಸಿಗಳ ಮುಖಾಂತರ ಕಾಡಿನಲ್ಲಿ ಕಳ್ಳತನ ಹಾಗೂ ಬೇಟೆಗಳನ್ನು ನಿಯಂತ್ರಿಸುತ್ತಿದ್ದಾರೆ ಹಾಗೂ ಎಲ್ಪಿಜಿ ಮತ್ತು ವಿದ್ಯುತ್ ಸ್ಟೌವ್ಗಳನ್ನು ವಿತರಿಸಿ ಕಾಡುಗಳ ಮೇಲಿರುವ ಅಲ್ಲಿನ ಜನರ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದ್ದಾರೆ. ಇಷ್ಟೇ ಅಲ್ಲದೆ ರಸ್ತೆಯ ಬದಿಗಳಲ್ಲಿ ನಾಮಫಲಕಗಳನ್ನು ನೆಟ್ಟು ಅಲ್ಲಿ ಓಡಾಡುವ ವಾಹನಗಳಿಗೆ ಸಿಂಗಳೀಕಗಳ ಮಹತ್ವವನ್ನು ಸಾರುತ್ತಿದ್ದಾರೆ. ಈ ಸಿಂಗಳೀಕಗಳು ಒಂದು ಉದಾಹರಣೆಯಷ್ಟೆ. ಈ ರೀತಿ ಎಷ್ಟೋ ಮರ, ಗಿಡ, ಪ್ರಾಣಿ ಪಕ್ಷಿಗಳು ಅರಣ್ಯ ನಾಶದಿಂದ ನಶಿಸಿ ಹೋಗುತ್ತಿವೆ. ಈ ಕಾಡು ಮನುಷ್ಯನು ತನ್ನ ಸ್ವಾರ್ಥಕ್ಕೆ ಬಳಸಲು ಇರುವ ಸ್ವತ್ತಲ್ಲ, ಇದು ಈ ಕಾಡಿನ ಪ್ರತಿಯೊಂದು ಜೀವಿಯ ಸ್ವತ್ತು, ಮನೆ. ಇದರ ನಾಶದಿಂದ ಕೇವಲ ಕಾಡು ಪ್ರಾಣಿಗಳಷ್ಟೇ ಅಲ್ಲ, ಮುಂದೆ ಮನುಷ್ಯನ ಅಳಿವು ಕೂಡ ಖಂಡಿತ. ಕಾಲ ಮೀರಿ ಹೋಗುವ ಮೊದಲೇ ಏನಾದರೂ ಮಾಡಿ ಅರಣ್ಯಗಳನ್ನು ಕಾಪಾಡಿ, ಸಿಂಗಳೀಕಗಳನ್ನು ಕಾಪಾಡಿ.